ಎರಡನೇದು ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅನ್ನಂತ ಹೆಸರನ್ನು ಇಟ್ಟುಕೊಂಡು ಒಂದು ರೀತಿಯ ಮಹಾರಾಷ್ಟ್ರದ ಹೇಳಿತನದ ಸಮಿತಿ ಇದಾಗಿದೆ ಹಗಲೊತ್ತು ಬಂದು ಈ ರೀತಿ ದುಷ್ಕೃತ್ಯವನ್ನು ಮಾಡಿದ್ದಿದ್ರೆ ಕನ್ನಡಿಗರು ಅವರನ್ನ ಚಿಂದಿ ಚಿಂದಿ ಮಾಡಕ್ಕೆ ಬರ್ತಿದ್ರು ಹೇಡಿಗಳವರು ಮಹಾರಾಷ್ಟ್ರದ ಏಕೀಕರಣ ಸಮಿತಿ ಅಲ್ಲ ಮಹಾರಾಷ್ಟ್ರದ ಹೇಡಿ ಸಮಿತಿ ಅನ್ನೋ ಅಂಶವನ್ನು ನಾನು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೇನೆ ಈ ರೀತಿ ರಾತ್ರೋನ್ ರಾತ್ರಿ ಬಂದು ಈ ರೀತಿ ನಮ್ಮೆಲ್ಲರೂ ಕೂಡ ನಮ್ಮೆಲ್ಲರೂ ಹೃದಯದಲ್ಲಿದ್ದಾರೆ ಸಂಗೊಳ್ಳಿ ರಾಯಣ್ಣ ಅವರ ಒಂದು ಪ್ರತಿಮೆಯನ್ನು ಭಗ್ನ ಮಾಡುವಂಥ ಪ್ರಯತ್ನ ನಡೆಸಿದ್ದಾರೆ ಅವರದು ದುಷ್ಕೃತಿ ಏನಿದೆ ಅದರಿಂದ ಇಡೀ ಕನ್ನಡ ನಾಡಿನ ಎಲ್ಲ ವ್ಯಕ್ತಿಗಳು ಕೂಡ ನಾವು ಬಂದಾಗಿದ್ದೇವೆ ಪಕ್ಷಾತೀತವಾಗಿ ಎಲ್ಲ ಬಂದಾಗಿದ್ದೇವೆ ನಿನ್ನೆ ಒಟ್ಟೆ ಸೇರಿ ವಿಧಾನಸಭೆಯಲ್ಲಿ ಒಂದು ಖಂಡನಾ ನಿರ್ಣಯವನ್ನು ಕೂಡ ನಾವು ಮಾಡಿದ್ದೇವೆ ಇದನ್ನು ಕೇಂದ್ರದ ನರೇಂದ್ರ ಮೋದಿಯವರು ಕೂಡ ಕಳಿಸೋರಿದ್ದೇವೆ ಈ ರೀತಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅನ್ನಂಥ ಹೆಸರಿನಲ್ಲಿ ನಡೀತಾರಂಥ ಈ ವಿಧ್ವಂಸ ಕೃತ್ಯಗಳ ಬಗ್ಗೆ ಅವರು ಇದನ್ನು ಈ ಒಂದು ಬ್ಯಾನ್ ಮಾಡಬೇಕು ಅನ್ನೋಂಥ ಅಂಶವನ್ನು ಕೂಡ ನಾವು ಇದರಲ್ಲಿ ಸ್ಪಷ್ಟವಾಗಿ ಬಂದೇ ಒಂದು ನಿಮಿಷ ತಡೀರಿ ಬಂದು ಮುಗಿಸ್ತೀನಿ ಇದು ನಡೀತಾ ಇದೆ ಇದರಲ್ಲಿ ಇಷ್ಟು ಮಾತ್ರ ನಾನು ಹೇಳಬಲ್ಲೆ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಒಂದು ಮಾತಾಡಿದಂಥ ಎಮ್ ಎಸ್ ಇದು ದುಷ್ಕೃತಿಯನ್ನು ಮಾಡಿದೆ ಅಂಥ ಸಂದರ್ಭದಲ್ಲಿ ಬಹಳ ಆಶ್ಚರ್ಯ ಅಂತಂದರೆ ಕಾಂಗ್ರೆಸ್ನಲ್ಲೇ ಎರಡು ಧ್ವನಿ ಒಂದು ಕಡೆ ವಿರೋಧ ಪಕ್ಷ ನಾಯಕ ಸಿದ್ದರಾಮಯ್ಯನವರು ವಿಧಾನಸಭೆಯಲ್ಲಿ ಆ ಎಮ್ ಎಸ್ನ ಬ್ಯಾನ್ ಮಾಡಬೇಕು ಅಂತ ಜೋರಾಗಿ ಹೇಳಿದ್ರೆ ಮತ್ತೊಂದು ಕಡೆ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಎಮ್ ಎಸ್ಗೂ ಇದಕ್ಕೆ ಸಂಬಂಧ ಇಲ್ಲ ಯಾರೋ ಪುಂಡ್ರು ಮಾಡಿದ್ದಾರೆ ಈ ಕೆಲಸ ಅಂತ ಅವ್ರು ಹೇಳ್ತಾರೆ ಇದು ಕಾಂಗ್ರೆಸ್ನಲ್ಲಿ ತುಂಬ ಸ್ಪಷ್ಟವಾಗಿ ಅವ್ರು ಕ್ಲಿಯರ್ ಮಾಡಿಕೊಳ್ಳಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಕೂತ್ಕೊಂಡು ಎಮ್ ಎಸ್ ದುಷ್ಕೃತಿ ಇಡೀ ಕರ್ನಾಟಕ ರಾಜ್ಯದ 6.5 ಕೋಟಿ ಜನ ಒಂದೇ ಹೇಳಬೇಕಾದ್ರೆ ಸಿದ್ದರಾಮಯ್ಯನವರು ಸೇರಿ ವಿಧಾನಸಭೆಯಲ್ಲೇ ಮಾತಾಡಿದಂಥ ಎಲ್ಲ ಕಾಂಗ್ರೆಸ್ನವರು ಕೂಡ ಇದನ್ನು ಆ ಎಮ್ ಎಸ್ ದುಷ್ಕೃತ್ಯ ಅದನ್ನು ಬ್ಯಾನ್ ಮಾಡಬೇಕು ಅಂತ ಹೇಳಿದಾಗ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಯಾರನ್ನ ಸಂತೃಪ್ತಿ ಪಡಿಸೋದಕ್ಕೋ ಯಾರೋ ಒಬ್ಬ ಎಮ್ ಎಲ್ ಎ ಸಂತೃಪ್ತಿ ಪಡಿಸೋಕ್ಕೆ ಈ ಒಂದು ಬದುಕು ಮಾಡ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಇದನ್ನು ತಕ್ಷಣ ಡಿ ಕೆ ಶಿವಕುಮಾರ್ ಕೂಡ ಕರ್ನಾಟಕ ರಾಜ್ಯದ 6.5 ಕೋಟಿ ಜನರಲ್ಲಿ ನಾನು ಒಬ್ಬಿದ್ದೇನೆ ಎಮ್ ಎಸ್ ಬ್ಯಾನ್ ಮಾಡೋ ದಿಕ್ಕಿನಲ್ಲಿ ನಾನು ಸಹಕಾರ ಕೊಡ್ತೀನಿ ಅಂತ ಮತ್ತು ಅವ್ರು ಹೇಳಿದ್ರೆ ಸರಿ ಇಲ್ಲ ತಡಿಯಪ್ಪ ಸ್ವಲ್ಪ ಒಂದು ನಿಮಿಷ ತಡೀರಿ ಅದಕ್ಕೋಸ್ಕರ ಇವತ್ತು ಕರ್ನಾಟಕ ರಾಜ್ಯ ಒಂದಾಗಿರುವಂಥ ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ತುಂಬ ಸ್ಪಷ್ಟವಾಗಿ ನಮ್ಮ ಅಭಿಪ್ರಾಯ ಇದೆ ಎಲ್ಲ ಪಕ್ಷಗಳು ಕೂಡ ಒಂದಾಗಿರುವಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಜೊತೆಗೆ ಕಾಂಗ್ರೆಸ್ಸು ಜೆ ಡಿ ಎಸ್ ಎಲ್ಲರೂ ಒಂದಾಗಿರುವಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಇದು ತಕ್ಷಣ ಇದ್ರ ಬಗ್ಗೆ ಕ್ರಮ ತಗೋಬೇಕು ಎಂ ಎಸ್ ಬ್ಯಾನ್ ಮಾಡಬೇಕು ಅನ್ನೋದು ಒಂದು